ಕೊಡಗು ಜಿಲ್ಲೆಯಲ್ಲಿ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಡ್ರೋನ್ ಕ್ಯಾಮರಾ ಮೂಲಕ ಪತ್ತೆ ಕಾರ್ಯ ಕೂಡ ನಡೀತಾ ಇದೆ. ಗುಡ್ಡದಲ್ಲಿ ಸಿಲುಕಿದವರ ಪತ್ತೆಗೆ ಡ್ರೋನ್ ಕ್ಯಾಮರಾ ಬಳಕೆ ಮಾಡಲಾಗ್ತಾ ಇದೆ. ಮಾದಾಪುರ ವ್ಯಾಪ್ತಿಯ ಗುಡ್ಡ ಕುಸಿದ ಸ್ಥಳಗಳಲ್ಲಿ ಪತ್ತೆ ಕಾರ್ಯ ಮುಂದುವರೆದಿದೆ. ಬೆಂಗಳೂರಿನ ದೀಪಕ್ ತಂಡದಿಂದ ಈ ಒಂದು ಕಾರ್ಯಾಚರಣೆ ಕೂಡ ಈಗ ಶುರುವಾಗಿದೆ. ಮತ್ತೊಂದು ಕಡೆ ಗುಡ್ಡ ಕುಸಿದ ಪ್ರದೇಶಗಳಲ್ಲಿ ಅಧ್ಯಯನ ಕೂಡ ಮಾಡಲಾಗ್ತಾ ಇದೆ. ಇನ್ನು ಭೂವಿಜ್ಞಾನ ವಿಶೇಷ ತಜ್ಞರ ತಂಡದಿಂದ ಈ ಅಧ್ಯಯನವನ್ನು ನಡೆಸಲಾಗ್ತಾ ಇದೆ. ಒಟ್ಟಿನಲ್ಲಿ ಕೊಡಗು ಸಾಕಷ್ಟು ವಿಚಾರಗಳಿಗೆ ಈಗ ಸಾಕ್ಷಿಯಾಗ್ತಾ ಇದೆ. ಏನು ಅಂತ ಹೇಳಿದರೆ ಕೊಡವರ ಸದ್ಯದ ಸ್ಥಿತಿ, ಕೊಡವರ ನಾಡು ಯಾವ ರೀತಿ ಇದೆ. ಸದ್ಯಕ್ಕೆ ವರುಣನ ಆರ್ಭಟ ಕಡಿಮೆಯಾಗಿದೆ, ಆದರೂ ಇನ್ನೂ ಏನೆಲ್ಲ ಕೆಲಸ ಕಾರ್ಯಗಳನ್ನು ಕಂಪ್ಲೀಟಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಜಾಗರೂಕತೆಯನ್ನು ವಹಿಸಬೇಕಾಗಿದೆ. ಹೀಗಾಗಿ ಡ್ರೋನ್ ಕ್ಯಾಮ್ರಾದ ಬಳಕೆ ಕೂಡ ಮಾಡಲಾಗ್ತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ರಕ್ಷಣಾ ಕಾರ್ಯ ಮತ್ತೆ ಮುಂದುವರೆದಿದೆ. ಗುಡ್ಡದಲ್ಲಿ ಯಾರೆಲ್ಲ ಸಿಕ್ಕಾಕೊಂಡಿದ್ದಾರೆ, ಏನು ಕತೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಗಮನ ಹಾಕಬೇಕಾಗುತ್ತೆ. ಹೀಗಾಗಿ ಡ್ರೋನ್ ಕ್ಯಾಮ್ರಾ ಬಳಕೆ ಮಾಡಲಾಗ್ತಾ ಇದೆ. ಮಾದಾಪುರ ವ್ಯಾಪ್ತಿಯ ಗುಡ್ಡ ಕುಸಿದ ಸ್ಥಳಗಳಲ್ಲಿ ಪ್ರಮುಖವಾಗಿ ಈ ಪತ್ತೆ ಕಾರ್ಯ ನಡೆದಿದೆ. ತಾವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಡ್ರೋನ್ ಕ್ಯಾಮ್ರಾ ಬಳಕೆ ಯಾವ ರೀತಿ ಮಾಡಬಹುದು, ಯಾವ ರೀತಿ ನಡೀತಾ ಇದೆ. ದೀಪಕ್ ತಂಡದಿಂದ, ಬೆಂಗಳೂರಿನ ದೀಪಕ್ ಅನ್ನೋ ಒಂದು ತಂಡದಿಂದ ಈ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ಅಷ್ಟೇ ಅಲ್ಲ, ಮತ್ತೊಂದು ಕಡೆ ಗುಡ್ಡ ಕುಸಿದ ಪ್ರದೇಶಗಳಲ್ಲಿ ಭೂವಿಜ್ಞಾನ ವಿಶೇಷ ತಜ್ಞರ ತಂಡದಿಂದ ಕೂಡ ಅಧ್ಯಯನ ನಡೆಸಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಸದ್ಯದ ಸ್ಥಿತಿಯಲ್ಲಿ ಅಧ್ಯಯನದ ಅವಶ್ಯಕತೆ ಇದೆ. ಮುಂದೆ ನಾವು ಯಾವ ರೀತಿ ಪ್ರಿಕಾಷನ್ಸ್ನ ತೆಗೆದುಕೊಳ್ಬೇಕಾಗತ್ತೆ, ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಅನ್ನೋದನ್ನು ಕೂಡ ಗಮನಿಸಬಹುದು. ಸದ್ಯಕ್ಕೆ ಈ ದುಸ್ಥಿತಿಗೆ ಮಾನವರೇ ಕಾರಣ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಅರಣ್ಯ ನಾಶ ಮಾಡ್ತಾ ಹೋದರೆ ಏನೆಲ್ಲ ದುಷ್ಪರಿಣಾಮ ಉಂಟಾಗುತ್ತೆ ಅನ್ನುವ ಬಗ್ಗೆ ಮಾಹಿತಿ ಇದ್ದರೂ ಕೂಡ ಅರಿವು ಮೂಡಿಸಿಕೊಳ್ಳುವಲ್ಲಿ ನಾವೆಲ್ಲರೂ ವಿಫಲರಾಗ್ತೇವೆ ಅನ್ನೋದನ್ನು ಗಮನಿಸಬೇಕಾಗಿದೆ. ಹೀಗಾಗಿ ಈಗ ಇನ್ನೇನು ಮಾಡಬಹುದು, ರಕ್ಷಣಾ ಕಾರ್ಯ ಮುಂದುವರೆದಿದೆ. ಸದ್ಯಕ್ಕೆ ಅಲ್ಲಿರುವವರನ್ನ ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಇದೆಯಾ, ಇನ್ನೂ ಯಾರೆಲ್ಲ ನಾಪತ್ತೆ ಆಗಿದ್ದಾರೆ ಅಲ್ಲಿ, ಪ್ರಮುಖವಾಗಿ ಇನ್ನೂ ಯಾರೆಲ್ಲ ಸಿಕ್ಕಾಕೊಂಡಿದ್ದಾರೆ, ಅವರ ಜೀವ ರಕ್ಷಣೆಯನ್ನಾದರೂ ಮಾಡಬಹುದಾ ಅನ್ನೋದನ್ನು ಕೂಡ ನಾವು ಗಮನಿಸಬಹುದು. ತಾವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾದಂಥ ರಕ್ಷಣಾ ಕಾರ್ಯ ನಡೀತಾ ಇದೆ ಅಂಥೇಳಿ. ಪ್ರಮುಖವಾಗಿ ಮಡಿಕೇರಿಯ ಮಾದಾಪುರ ವ್ಯಾಪ್ತಿಯಲ್ಲಿ ಈ ಪತ್ತೆ ಕಾರ್ಯ ಶುರುವಾಗಿದೆ. Now they are trying to figure out if there are still more people who are still stuck somewhere around in this particular area and who ಕೊಡಗು ಜಿಲ್ಲೆಯಲ್ಲಿ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಕೊಡಗಿನಲ್ಲಿ ಸುರಿದಂತಹ ಭಾರೀ ಮಳೆಯಿಂದಾಗಿ ಭೂಕುಸಿತ ಮತ್ತು ಪರಿಸರ ನಾಶ ಆಗಿರೋದರ ಜೊತೆಗೆ ವೈಯಕ್ತಿಕವಾಗಿ ಸಾಕಷ್ಟು ಜಮೀನುಗಳನ್ನು, ಮನೆ ಮಠಗಳನ್ನು ಕಳೆದುಕೊಂಡಿದ್ದಾರೆ. ಅಲ್ಲಿ ಬದುಕಿದರೆ ಸಾಕು ಅನ್ನುವ ಸ್ಥಿತಿ ಸದ್ಯಕ್ಕೆ ಉಂಟಾಗಿದೆ. ಹಾಗಾದರೆ ಮುಂದೇನು ಅನ್ನುವ ಪ್ರಶ್ನೆ ಕೂಡ ಕಾಡುತ್ತೆ. ಈಗಾಗಲೇ ಮನೆಗಳನ್ನು ನಿರ್ಮಿಸಿಕೊಡುವ ನಿಟ್ಟಿನಲ್ಲಿ ಅವರದೇ ಆದಂಥ ಒಂದು ಪಟ್ಟಿಯನ್ನು ಕೂಡ ತಯಾರಿಸ್ತಾ ಇದ್ದಾರೆ. ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ಚಿಂತನೆಯನ್ನು ನಡೆಸ್ತಾ ಇದೆ. ಸರ್ಕಾರದ ಒಂದು ಉದಾತ್ತ ಚಿಂತನೆ ಮತ್ತು ಚಣಾಕ್ಷತನ ಈಗ ಅವಶ್ಯಕತೆ ಇದೆ. ಬರೀ ರಾಜಕೀಯ ಕೆಸರೆರಚಾಟದಲ್ಲಿ ಕೂತ್ಕೊಂಡ್ರೆ ಸಾಕಾಗೋಲ್ಲ ಅನ್ನೋದನ್ನು ಪ್ರಕೃತಿ ತೋರಿಸ್ತಾ ಇದೆ. ಪ್ರಕೃತಿಯ ಮುನಿಸಿಗೆ ನಾವೆಲ್ಲರೂ ಕೂಡ ಶರಣರಾಗಲೇಬೇಕು, ಶರಣಾಗಲೇಬೇಕು ಅನ್ನೋದನ್ನು ಪ್ರಕೃತಿ ತೋರಿಸಿಕೊಟ್ಟಿದೆ. ಹೀಗಾಗಿ ನಾವು ಎಲ್ಲವನ್ನು ಮರೆತು ನಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ಸ್ವಾರ್ಥದ ರಾಜಕೀಯದಲ್ಲಿ ಕೂತ್ಕೊಂಡ್ರೆ ಆಗಲ್ಲ. ಅದು ಕೇವಲ ರಾಜಕೀಯ ವ್ಯಕ್ತಿಗಳು ಮಾತ್ರ ಅಲ್ಲ, ಜನರು ಕೂಡ, ಪ್ರಜೆಗಳು ಕೂಡ ಪರಿಸರ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಇಲ್ಲದೆ ಹೋದರೆ ಇಂತಹ ಒಂದು ದುಸ್ಥಿತಿ ಬರುತ್ತೆ. ನಿನ್ನೆ ಟಿವಿ ಫೈವ್ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಕೂಡ ಗಮನಿಸಿದ್ರಿ, ಎಂ ಬಿ ದೇವಯ್ಯ ಅನ್ನುವ ಕೊಡಗಿನ ಪ್ರಜೆ ಬಂದಿದ್ದರು, ಒಂದು ದೇವಸ್ಥಾನದ ಉಪಾಧ್ಯಕ್ಷರಾಗಿದ್ದರು. ಅಲ್ಲಿ ಕೆಲವೊಂದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ ಅನ್ನೋದನ್ನು ಅವರು ವ್ಯಕ್ತಪಡಿಸ್ತಾ ಇದ್ದರು. ಇಲ್ಲಿ ಧಾರ್ಮಿಕ ಭಾವನೆಯೋ ಇನ್ನು ಯಾವುದೋ ಭಾವನೆಯೋ, ಆದರೆ ಮನುಷ್ಯನ ಭಾವನೆಗಳಿಗೆ ಒಂದು ಬೆಲೆ ಇರುತ್ತೆ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹೇಗೆ ಬೇಕಾಗಿ ನಮ್ಮ ಇಷ್ಟದ ಹಾಗೆ ಸ್ವೇಚ್ಛೆಯಲ್ಲಿ ಜೀವನ ನಡೆಸಿದರೆ ಏನು ಬೇಕಾದರೂ ಆಗತ್ತೆ ಅನ್ನೋದನ್ನು ಕೊಡಗಿನ ಈ ಸ್ಥಿತಿಯನ್ನು ಗಮನಿಸಿ ಬೇರೆಯವರೆಲ್ಲರೂ ಕೂಡ, ಪ್ರಜೆಗಳಾದಂಥವರೆಲ್ಲರೂ ಕೂಡ, ಮನುಷ್ಯರಾದಂಥವರೆಲ್ಲರೂ ಕೂಡ ಅರಿಯಲೇಬೇಕಾದಂಥ ಒಂದು ಸ್ಥಿತಿ ನಿರ್ಮಾಣವಾಗಿದೆ. ಅದನ್ನು ಕೂಡ ಅರ್ಥ ಮಾಡಿಕೊಳ್ಬೇಕಾಗಿದೆ. ಇದರಿಂದ ಪಾಠವನ್ನು ಕಲಿಬೇಕಾಗಿದೆ. ಶತಮಾನದಲ್ಲಿಯೂ ಕೂಡ ನಿರೀಕ್ಷೆ ಮಾಡಲಾಗದಂಥ ಒಂದು ಭಯ ಈ ಬಾರಿ ಆವರಿಸಿದೆ.
ಯಾಕಂತ ಹೇಳಿದ್ರೆ ಇಂಥ ಒಂದು ದುಸ್ಥಿತಿ, ಈ ರೀತಿಯಾದಂಥ ಜಲಪ್ರಳಯ ಹಿಂದೆ ಆಗಿರೋ ಬಗ್ಗೆ ಯಾವುದೇ ಉದಾಹರಣೆ ಇಲ್ಲ. ನಮ್ಮ ಅಜ್ಜಿ ತಾತಂದ್ರು ಕೂಡ ಇದ್ರ ಬಗ್ಗೆ ಉಲ್ಲೇಖ ಮಾಡಿಲ್ಲ ಅನ್ನೋ ಮಾತುಗಳನ್ನು ಕೊಡಗಿನ ಪ್ರಜೆಗಳೇ ಹೇಳ್ತಾರೆ. ವೀರಯೋಧರ ನಾಡು, ಪ್ರವಾಸಿ ಸ್ವರ್ಗ ಕೊಡಗು, ಮತ್ತೆ ಸ್ವರ್ಗದಂತಾಗಲಿ ಅಂತ ಬರೀ ನಾವು ಹಾರೈಸಿದರೆ ಸಾಕಾಗೋದಿಲ್ಲ, ಅದಕ್ಕೆ ತಕ್ಕದಾದಂಥ ಆ್ಯಕ್ಷನ್ಸ್ನ ತೆಗೆದುಕೊಳ್ಬೇಕಾಗತ್ತೆ, ಕಾರ್ಯಪ್ರವೃತ್ತರಾಗಬೇಕಾಗತ್ತೆ. ಈಗ ನೋಡಿ, ಎಂತಹ ಒಬ್ಬ ಸ್ಥಿತಿವಂತನಾದರೂ ಕೂಡ, ಅಂದರೆ ಧನವಂತನಾಗಿದ್ದರೂ ಕೂಡ, ಶ್ರೀಮಂತರಾಗಿದ್ದರೂ ಕೂಡ, ಈಗ ಎಲ್ಲರೂ ಒಂದೇ ಅನ್ನುವ ಭಾವನೆ ಈಗ ವ್ಯಕ್ತವಾಗ್ತಾ ಇದೆ. ವೀಕ್ಷಕರೇ, ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಕೊಡಗು ಜಿಲ್ಲೆಯಲ್ಲಿ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಈಗ ಯಾವ ಹೊಸ ರೀತಿಯಾಗಿ ಏನು ಪತ್ತೆ ಆಗ್ತಾ ಇದೆ, ಇನ್ನೂ ವಿಶೇಷ ಅಧ್ಯಯನ ತಂಡ ಕೂಡ ಅಲ್ಲಿ ಆಗಮಿಸಿದೆ, ಏನು ಅಧ್ಯಯನ ಮಾಡ್ತಾ ಇದ್ದಾರೆ, ಏನು ಇಲ್ಲಿವರೆಗೂ ಮಾಹಿತಿ ಸಿಕ್ಕಿದೆ ಈ ಬಗ್ಗೆ, ಲೇಟೆಸ್ಟ್ ಅಪ್ಡೇಟ್ಸ್ ಭರತ್? ಆ ರಾಘವ್, ಏನು ಕೊಡಗು ಜಿಲ್ಲೆಯಲ್ಲಿ ಸುರಿದಂತಹ ಒಂದು ಧಾರಾಕಾರ ಮಳೆಗೆ ಕೊಡಗು ಜಿಲ್ಲೆ ಸಂಪೂರ್ಣವಾಗಿ ಒಂದು ತತ್ತರಗೊಂಡಿತ್ತು ಅಂತಾನೆ ಹೇಳ್ಬೋದು. ಏನು ಮಾದಾಪುರ ಇರ್ಬೋದು, ಹಟ್ಟಿಹೊಳೆ ಇರ್ಬೋದು, ಸುರ್ಲಾಬಿ, ಈಗ ನಾನಾ ಗ್ರಾಮಗಳು ಕೂಡ ಒಂದು ಮಳೆಯ ಅಪರಕ್ಕೆ ಒಂದು ನಲುಗಿ ಅಲ್ಲಿ ಅವರು ಮನೆಯನ್ನು ಕಳೆದುಕೊಂಡಿದ್ರು. ಹಾಗೆ ಸಾಕಷ್ಟು ಜನ ಕೂಡ ಅಲ್ಲಿ ಒಂದು ಕಾಣೆಯಾಗಿದ್ರು. ಆದ್ರೆ ಇದೀಗ ಏನು ಒಂದು ವರ್ಣ ಒಂದು ಕೊಂಚ ಪಿಡುಗು ಮಾಡಿಕೊಟ್ಟಿದ್ದಾನೆ. ಇದರಿಂದಾಗಿ ಈಗ ಏನು ಸ್ಥಳೀಯವಾಗಿ ಒಂದು ಕಾಣೆಯಾದಂತವರ ಒಂದು ಪತ್ತೆ ಕಾರ್ಯಕ್ಕೆ ಒಂದು ರಕ್ಷಣಾ ಕಾರ್ಯಕ್ಕೆ ಒಂದು ಇಲಾಖೆ ಏನಿದೆ ಮುಂದಾಗಿದೆ. ಈಗಾಗಲೇ ಸಾಕಷ್ಟು ರಕ್ಷಣಾ ತಂಡಗಳು ಕೂಡ ಒಂದು ಸ್ಥಳದಲ್ಲಿ ಬೀಡುಬಿಟ್ಟು ಒಂದು ಕಾಣೆಯಾದವರನ್ನು ಒಂದು ಪತ್ತೆ ಹಚ್ಚುವಂತ ಕಾರ್ಯಕ್ಕೆ ಮುಂದಾಗ್ತಿದ್ದಾರೆ. ಹಾಗೇನೆ ಏನು ಈಗ ಒಂದು ಒಂದು ಸಾಕಷ್ಟು ಮನೆಗಳು ಒಂದು ಕಳೆದುಕೊಂಡಿದ್ದು, ಅಂತ ಸ್ಥಳಗಳಲ್ಲಿ ಡ್ರೋನ್ ಬಳಸುವ ಮೂಲಕ ಒಂದು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ರಾಘವ್. ಓಕೆ, ಈಗ ವಿಶೇಷ ಅಧ್ಯಯನ ತಂಡ ಆಗಮಿಸಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಎಷ್ಟು ಜನರ ಟೀಮ್ ಇದಾಗಿದೆ, ವಿಶೇಷವಾಗಿ ಯಾವೆಲ್ಲ ಉದ್ದೇಶಗಳನ್ನ ಇಟ್ಕೊಂಡು ಅಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ, ವಾಟ್ ಇಸ್ ದ ಇಂಟೆನ್ಷನ್ ಅನ್ನೋದ್ರ ಬಗ್ಗೆ ಏನಾದರೂ ಕ್ಲಾರಿಟಿ? ಹೌದು ರಾಘವ್, ಏನು ಈ ಒಂದು ರಕ್ಷಣಾ ತಂಡಗಳು ಈ ಒಂದು ಸ್ಥಳಕ್ಕೆ ಆಗಮಿಸಿದೆ, ಅವರಿಗೆ ನೆರವಾಗುವ ನಿಟ್ಟಿನಲ್ಲಿ ಬೆಂಗಳೂರಿನ ದೀಪಕ್ ನೇತೃತ್ವದ ಒಂದು ತಂಡ ಒಂದು ಸ್ಥಳಕ್ಕೆ ಆಗಮಿಸಿ ಒಂದು ಡ್ರೋನ್ ಕಾರ್ಯಾಚರಣೆ ಮುಖಾಂತರ ಒಂದು ಏನು ಕಾಣೆಯಾಗಿದ್ದಾರೆ ಈ ಒಂದು ಮಾಸ್ ಸ್ಫೋಟದಲ್ಲಿ ಅಂತವರ ಒಂದು ಪತ್ತೆಚ್ಚರ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ. ಹಾಗೇನೆ ಈಗಾಗಲೇ ಏನು ಮಾದಾಪುರ ವ್ಯಾಪ್ತಿಯ ಮುಕ್ಕೋಡ್ಲು ಇರ್ಬೋದು, ತಂತಿಪಾಲ, ಈ ಗೋಡ್ಲು, ಸುರ್ಲಭಿ, ತಿರುವಲೆ, ತುಂಬತ್ತು ಮನೆ ಸೇರಿದಂತೆ ಹಲವು ಕಡೆ ಒಂದು ಈ ಡ್ರೋನ್ ಒಂದು ಕಾರ್ಯಾಚರಣೆಯನ್ನ ಬಳಕೆ ಮಾಡಲಾಗ್ತಿದೆ. ಹಾಗೇನೆ ಏನು ಮಾದಾಪುರದ ಸಮೀಪದಲ್ಲಿ ಇಬ್ಬರು ಒಂದು ತಾಯಿ ಮತ್ತು ಮಗ ಕಾಣೆಯಾಗಿದ್ರು, ಅಂತವರ ಒಂದು ಒಂದು ಪತ್ತೆ ಹಚ್ಚುವುದಕ್ಕಾಗಿ ಕೂಡ ಈ ಒಂದು ಡ್ರೋನ್ ಅನ್ನ ಬಳಸಲಾಗ್ತಿದೆ ರಾಘವ್. ಥ್ಯಾಂಕ್ ಯು ಭರತ್.